ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆನ್ಲೈನ್ ಮೂಲಕವಾಗಿ ಈ ಪರಿಶುದ್ಧವಾದ ಭಾನುವಾರ ದಿನದಲ್ಲಿ ನಾವು ದೇವರನ್ನು ಆರಾಧಿಸುವಂತ ಕೃಪೆ ಕೊಟ್ಟಂತ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ಮತ್ತು ನಮ್ಮೊಂದಿಗೆ ಭಾಗಿಯಾಗುವಂತ ತಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತ ಮಾಡಿಕೊಳ್ಳುತ್ತೇವೆ. ಈ ಆರಾಧನೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಪೂರ್ವಕವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪಾದ ಸನ್ನಿಧಿಯಲ್ಲಿ ಈ ಪರಿಶುದ್ಧವಾದಂಥ ಈ ಭಾನುವಾರ ದಿನದಲ್ಲಿ ನಿನ್ನ ಬಳಿಯಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತೆ ಕೃಪೆ ಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ. ಸಭೆಯವರಾದ ನಾವೆಲ್ಲರೂ ಈ ಆನ್ಲೈನ್ ಮೂಲಕವಾಗಿ ನಿನ್ನನ್ನು ಆರಾಧಿಸುವಾಗ ನಾವು ಕೂತಂಥ ಸ್ಥಳದಲ್ಲಿ, ನಾವು ಇರುವಂಥ ಸ್ಥಳದಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆಯು ಇಳಿದು ಬರಲಿ. ನಾವು ಎಲ್ಲರೂ ಒಬ್ಬೊಬ್ಬರಾಗಿ ಆತ್ಮಭರಿತವಾಗಿ ನಿನ್ನನ್ನು ಆರಾಧಿಸಿ ನಿನ್ನನ್ನು ಕೊಂಡಾಡಿ ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಸಭೆಯಾಗಿ ಎದ್ದು ನಿಂತುಕೊಂಡು ಹಾಡುವ ಸಭಾ ಸಂಗೀತಗಳಲ್ಲಿ ನಾವು 27ನೆಯ ಸಂಗೀತದ ಆರಂಭದ ಎರಡು ಚರಣಗಳನ್ನು ಭಕ್ತಿಪೂರ್ವಕವಾಗಿ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 27ನೆಯ ಸಂಗೀತ. ಎಲ್ಲರೂ ಕೂಡಿ ಹಾಡುವ ದೇವರು ಪರಲೋಕ ಉಸಹ ಹಾಡಲಿ ಪ್ರೀತಿಯೇ. ಪಾಪಾತ್ಮರೆಲ್ಲ ಬನ್ನಿರಿ ಇಂಪಾದರಾಗ ಭಾರಿಸಿ ಸಂಭ್ರಮದಿಂದ ಹಾಡಿರಿ ದೇವರು ಪ್ರೀತಿಯೇ. ಓ ಸಾರಿರೆಲ್ಲ ಜನಕ್ಕೆ ತಾತನೆ ಪ್ರೀತಿ ಪ್ರೀತಿ ಕ್ರಿಸ್ತೇಸುವೇನ ರಕ್ತವು ಸಮಸ್ತ ಪಾಪ ತೊಳೆದು ನಮನುಶುಭ್ರ ಮಾಡೆತು ದೇವರು ಪ್ರೀತಿ. ಸಭೆಯವರು ದಯಮಾಡಿ ಕೂತ್ಕೊಳ್ಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಈಗ ನಮ್ಮ ಸೀನಿಯರ್ ಪಾಸ್ಟರ್ ಆಗಿರ್ತಕ್ಕಂಥ ರೆವರೆಂಡ್ ಸನಾತ್ ಸತೀಶ್ ಕುಮಾರ್ ಅಯ್ಯನವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಅಯ್ಯನವರನ್ನ ವಿನಂತಿಸುತ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. ನೀನೇ ನಮ್ಮ ರಕ್ಷಕನು, ಬಂಡೆಯು, ವಿಮೋಚಕನು, ಆಶ್ರಯಗಿರಿಯಾಗಿದ್ದಿ. ಅದಕ್ಕಾಗಿ ವಂದಿಸುವಂತವರಾಗಿದ್ದೇವೆ. ನಮ್ಮೆಲ್ಲರನ್ನು ಪ್ರೀತಿ ಮಾಡಿ ನಿನ್ನ ಮಗನಾಗಿರುವಂತಹ ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕವಾಗಿ ನಿನ್ನ ಅತ್ಯಮೂಲ್ಯವಾದಂತಹ ಪ್ರೀತಿ ನಮ್ಮೆಲ್ಲರಿಗೆ ವ್ಯಕ್ತಪಡಿಸಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ಕರುಣಾಮಯನಾದಂತಹ ದೇವರು ನೀನಾಗಿದ್ದು ನಮ್ಮನ್ನು ಕರುಣಿಸುತ್ತಾ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕಾಗಿ ಮನಪೂರ್ವಕವಾಗಿ ವಂದಿಸುವಂತವರಾಗಿದ್ದೇವೆ.
ನೀನು ನಿನ್ನೆದ್ದ ಹಾಗೆ ಇವತ್ತು ನಿರಂತರ ಯುಗದ ಸಮಾಪ್ತಿಯು ಎಲ್ಲಾ ದಿವಸ ನಮ್ಮ ಸಂಗಡ ಇರುವಾತನಾಗಿದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳು ಉಂಟು ಮಾಡಿರುವಂತಹ ಯಹೋವನಿಂದಲೇ ಅಂತೇಳಿ ಭಕ್ತನಾಗಿರುವ ದಾವೀದನು ತಿಳಿಸುವ ಮೇರೆಗೆ ನಮಗೆ ಸಹಾಯ ನೀಡುತ್ತಾ ಬಂದಿದ್ದಿ. ಅದಕ್ಕಾಗಿ ವಂದಿಸುತ್ತೇವೆ. ಕೊರೋನಾ ನಿಮಿತ್ತವಾಗಿ ನಾವೆಲ್ಲರೂ ಆನ್ಲೈನ್ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಾ ಇರುವಾಗ ಈ ದಿನದ ಪರಿಶುದ್ಧ ಭಾನುವಾರದ ಆನ್ಲೈನ್ ಆರಾಧನೆಗಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ನೀನು ನಮ್ಮ ಜೊತೆಗೆ ಅನುಸಂಗಡಿಗಾಗಿ ನಡೆಸಿ ಘನ ಮಾನ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಸಭೆ ಎಲ್ಲ ಒಂದು ಕ್ರೈಸ್ತ ಕುಟುಂಬಗಳಿಗೋಸ್ಕರ ವಂದಿಸುತ್ತೇವೆ. ಎಲ್ಲಾ ಒಂದು ಗಂಡು ಹೆಣ್ಣು ಮಕ್ಕಳನ್ನು ಯೌವನಸ್ಥರನ್ನು ಚಿಕ್ಕ ಮಕ್ಕಳೆಲ್ಲರನ್ನು ಆಶೀರ್ವದಿಸು ಎಂದು ಪ್ರಾರ್ಥಿಸುತ್ತೇವೆ. ಕಷ್ಟ ತೊಂದರೆ ಇಕ್ಕಟ್ಟಿನ ಜನರಿಗೆ ಸಹಾಯ ನೀಡು. ಅನಾರೋಗ್ಯದಲ್ಲಿರ್ತಕ್ಕಂಥ ಜನರಿಗೆ ಸ್ವಸ್ಥತೆಯನ್ನು ದಯಪಾಲಿಸು ಎಂದು ಪ್ರಾರ್ಥಿಸುತ್ತೇವೆ. ಸಭೆ ಎಲ್ಲಾ ಹಿರಿಯರನ್ನು, ನಾಯಕರುಗಳನ್ನು, ಸಭಾಪಾಲನಾ ಸಮಿತಿ ಎಲ್ಲಾ ಸದಸ್ಯರನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಒಂದು ಭಾನುವಾರ ಸತ್ಯವೇದ ಪಾಠಶಾಲೆಗಾಗಿಯೂ, ಯವನಸ್ಥರ ಕೂಟಕ್ಕಾಗಿ, ಮಹಿಳೆಯರ ಕೂಟಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಮ್ಮ ಸಭೆಯಲ್ಲಿ ವಿಬಿಎಸ್ ನಡೆಸಲ್ಪಡುವುದಕ್ಕೆ ನೀನು ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಸೂಪರಿಂಟೆಂಡೆಂಟ್ ಅವರನ್ನು, ಎಲ್ಲಾ ಟೀಚರ್ಸ್ ಅನ್ನು, ಎಲ್ಲಾ ಸಹಾಯಕರನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಇದರ ಮೂಲಕವಾಗಿ ಮಕ್ಕಳೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದಾರೆ ಅಂತೇಳಿ ನಂಬಿ ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಆದ್ರಿಂದ ಒಂದು ಗಳಿಗೆಯಲ್ಲಿ ನಾವು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ಹತ್ತಿರ ಬರುವಾಗ ನಮ್ಮ ಜೊತೆಗೆ ಅನುಸಂಗಡಿ ನಾಗಿದು ನಡೆಸು. ಸಭಾಪಾಲಕರಂತ ನಮ್ಮನ್ನು, ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಸಭಾ ಸೇವಕರು ನಮ್ಮೆಲ್ಲ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ನಾವು ಎಲ್ಲಾ ಸಭಾಪಾಲಕರುಗಳಿಗಾಗಿ, ಜಿಲ್ಲಾ ಮೇಲ್ವಿಚಾರಕರಿಗಾಗಿ, ಬಿಷಪರಿಗೋಸ್ಕರ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ, ದೀರ್ಘಾಯುಷ್ಯ ದಯಪಾಲಿಸಿ ಭಕ್ತಿ ನಂಬಿಕೆಯಿಂದ ವಿಶ್ವಾಸದಲ್ಲಿ ಸೇವೆ ಮಾಡಲು ಸಹಾಯ ನೀಡು ಎಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಬಿಷಪರಿಗೋಸ್ಕರ, ಬಿಷಪ್ ಎನ್ ಎಲ್ ಕರ್ಕರೆ ಮತ್ತು ಮೇಡಮ್ ಕಮಲ್ ಕರ್ಕರೆ ಇವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಅವರ ನಾಯಕತ್ವದಲ್ಲಿ ನಮ್ಮ ಕಾನ್ಫರೆನ್ಸ್ ನಲ್ಲಿ ಅತ್ಯುತ್ತಮವಾದಂತಹ ಸೇವೆ ನಡೆಸಲ್ಪಡುವಂತೆ ಸಹಾಯವನ್ನು ಅನುಗ್ರಹಿಸು. ಇಡೀ ಭಾರತೀಯ ಮೆಥಡಿಸ್ಟ್ ಸಭೆಯನ್ನು ಆಶೀರ್ವದಿಸು ಕರ್ತನೆ. ಎಲ್ಲಾ ಸಭಾಪಾಲಕರನ್ನು, ಜಿಲ್ಲಾ ಮೇಲ್ವಿಚಾರಕರನ್ನು, ಸಭೆಯವರೆಲ್ಲರನ್ನು ಆಶೀರ್ವದಿಸು. ಡಿಕನೆಸ್ ಗಾಗಿ, ಡಿಕನೆಸ್ ಮಿನಿಸ್ಟ್ರಿಗಾಗಿ ಕೊಂಡಾಡುತ್ತೇವೆ. ಅವರೆಲ್ಲರ ಸೇವೆಯನ್ನು ನೀನು ಬಲಪಡಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಮಿಸ್ ಕಮಲಾ ಜಾನಮ್ಮನವರ ಒಂದು ಜೀವಿತಕ್ಕಾಗಿ, ಅವರ ಸೇವೆಗಾಗಿ, ಅವರ ಅಪಾರವಾದಂತಹ ಕೊಡುಗೆಗಾಗಿ ಕೊಂಡಾಡುವಂತವರಾಗಿದ್ದೇವೆ. ಕಳೆದ ವಾರದಲ್ಲಿ ನಿನ್ನ ಚಿತ್ತ ಮೇರೆಗೆ ನಿನ್ನೆಡೆಗೆ ಅವರನ್ನು ಕಳೆದುಕೊಂಡಿದ್ದಿ ಸ್ವಾಮಿ. ಅವರು ಬಿಟ್ಟು ಹೋಗಿರುವಂತ ಎಲ್ಲಾ ಒಂದು ರಕ್ತ ಸಂಬಂಧಿಕರನ್ನು, ಬಂಧು ಮಿತ್ರಾದಿಗಳನ್ನು ಆಶೀರ್ವದಿಸು. ಅವರಿಗೆ ನೀನು ಸಂತೈಸಿ ಬಲಪಡಿಸಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಹೌದು ಕರ್ತನೆ, ವಿವಿಧ ಕಾರಣಗಳಿಂದ ಅನೇಕ ಜನರು ತೊಂದರೆ ಕಷ್ಟದಲ್ಲಿರುವಾಗ ಅಂತ ಜನರಿಗೂ ಕೂಡ ಬೇಕಾಗಿರುವಂತ ಸಹಾಯ ನೀಡು. ನಮಗೆ ಕೊಡಲ್ಪಟ್ಟಿರುವಂತ ಸರ್ಕಾರಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ನಾಟಕ ರಾಜ್ಯವನ್ನು ಆಶೀರ್ವದಿಸು. ನಮ್ಮ ಒಂದು ಭಾರತ ದೇಶದ ಒಂದು ಸರ್ಕಾರವನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಎರಡು ಸರ್ಕಾರಗಳ ಒಂದು ಒಳ್ಳೆ ನಾಯಕತ್ವ ಸೇವೆಗಾಗಿ ಕೊಂಡಾಡುತ್ತೇವೆ. ಅವರಿಗೆ ಜ್ಞಾನ ವಿವೇಕ ಆರೋಗ್ಯ ದಯಪಾಲಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಆರೋಗ್ಯ ಇಲಾಖೆಗಾಗಿ, ಅವರ ಸೇವೆಗಾಗಿ ಮನಪೂರ್ವಕವಾಗಿ ವಂದಿಸುವಂತವರಾಗಿದ್ದೇವೆ. ಇತರ ಎಲ್ಲಾ ಒಂದು ಸಂಘ ಸಂಸ್ಥೆಗಳಿಗಾಗಿ ಕೊಂಡಾಡುತ್ತೇವೆ. ಅವರ ಉತ್ತಮವಾದಂತಹ ಸೇವೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಅದು ವಿಶೇಷವಾಗಿ ಕರ್ತನೆ, ಕೊರೋನಾ ನಿಮಿತ್ತವಾಗಿ ಅನೇಕರು ರೋಗಗ್ರಸ್ತರಾಗಿರುವಾಗ, ಅನೇಕರು ಕಾಯಿಲೆಗೆ ತುತ್ತಾಗುತ್ತಾ ಇರುವಾಗ, ಅನೇಕರು ಪ್ರಾಣವನ್ನು ಕಳೆದುಕೊಡುತ್ತಾ ಇರುವಾಗ ಅಂತಹ ಜನರಿಗೆ ನೀನು ಸಮಾಧಾನವನ್ನು ಹೇಳು, ಅವರಿಗೆ ನೀನು ಸಹಾಯವನ್ನು ನೀಡು. ಎಲ್ಲಾ ಜನರು ಗುಣ ಹೊಂದುವಂತೆ ಕೃಪೆ ನೀಡಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಎಲ್ಲರಿಗೂ ಕೂಡ ಲಸಿಕೆ ಲಭ್ಯವಾಗುವಂತೆ ಕೃಪೆ ನೀಡು. ಎಲ್ಲರಿಗೂ ಕೂಡ ಒಳ್ಳೆ ಔಷಧ ಆರೈಕೆ ಸಿಗುವಂತೆ, ಎಲ್ಲರೂ ಗುಣಮುಖರಾಗಿ ನಿನ್ನ ಒಂದು ಮಹಿಮೆಗೋಸ್ಕರ ಜೀವಿಸಲು ಕೃಪೆ ನೀಡು ಎಂದು ಪ್ರಾರ್ಥಿಸುತ್ತೇವೆ. ಮಾನವ ಕುಲವನ್ನು ನೀನು ಕರುಣಿಸು ಕರ್ತನೆ. ನೀನು ನಮ್ಮ ಸಹಾಯಕ್ಕೆ ಬಂದು ನಮ್ಮೆಲ್ಲರಿಗೆ ಆರೋಗ್ಯ ದಯಪಾಲಿಸು. ನೀನು ಆರೋಗ್ಯದಾಯಕನಾಗಿದ್ದಿ. ನಿನಗೆ ಅಸಾಧ್ಯವಾಗಿರುವಂತದ್ದು ಯಾವುದಿಲ್ಲ, ನಿನಗೆಲ್ಲವೂ ಸಾಧ್ಯವಾಗಿದೆ. ಅದಕ್ಕಾಗಿ ವಂದಿಸುತ್ತೇವೆ. ಈ ಕೊರೋನಾ ವೈರಸ್ ಅನ್ನು ಸಂಪೂರ್ಣವಾಗಿ ನಾಶಗೊಳಿಸು ಕರ್ತನೆ, ಅದನ್ನು ನಿಶಕ್ತಿಗೊಳಿಸು ಕರ್ತನೆ. ನಮ್ಮೆಲ್ಲರಿಗೆ ಆರೋಗ್ಯವನ್ನು ಕೊಟ್ಟು ಜೀವದಾನವನ್ನು ಅನುಗ್ರಹಿಸಿ ನಿನ್ನ ಮಹಿಮೆಗೋಸ್ಕರ ಜೀವಿಸಲು ಕೃಪೆ ನೀಡಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಈ ಪರಿಶುದ್ಧ ಆನ್ಲೈನ್ ಆರಾಧನೆಗಾಗಿ ಕೊಂಡಾಡುತ್ತಾ ಈ ಆರಾಧನೆಯಲ್ಲಿ ನೀನು ನಮ್ಮ ಜೊತೆಯಲ್ಲಿ ನಡೆಸು ಕರ್ತನೆ. ನಾವು ಸ್ತುತಿಸುವಾಗ, ಕೊಂಡಾಡುವಾಗ, ಪ್ರಾರ್ಥನೆ ಮಾಡುವಾಗ, ನಿನ್ನ ವಾಕ್ಯವನ್ನು ಓದುವಾಗ, ಧ್ಯಾನ ಮಾಡುವಾಗ ನಮ್ಮೊಟ್ಟಿಗೆ ನಡೆಸು.
ಘನ ಮಾನ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಗರ್ಭವಂತ ಅಮರ್ ಕುಮಾರಯ್ಯನವರ ಮೂಲಕವಾಗಿ ವಾಕ್ಯ ಸಂದೇಶವು ಹಂಚಲ್ಪಡುವಾಗ ನಿನ್ನ ಆತ್ಮನ ಮೂಲಕವಾಗಿ ಅಭಿಷೇಕಿಸಿ ಅವರ ಮೂಲಕವಾಗಿ ನೀನೇ ಮಾತನಾಡಿ ನಮ್ಮೆಲ್ಲರಿಗೆ ಬೇಕಾಗಿರುವಂತಹ ಆತ್ಮಿಕ ಹೃದಯ ಪಾಲಿಸಿ ಘನ ಮಾನ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ ಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲಿನವೇ ಸ್ವಾಮಿ. ಆಮೇನ್. ನಾವು ಹಾಗೆ ಆರಾಧನೆಯಲ್ಲಿ ಮುಂದುವರಿಯುವ ಹಾಗೆ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಹಾಗೆ ನಮ್ಮ ಸಭೆಯ ಕ್ವಾಯರ್ ತಂಡದವರನ್ನು ಮುಂದೆ ಆಹ್ವಾನಿಸುತ್ತೇವೆ. ನೀವು ಮುಂದೆ ಬಂದು ದೇವರಿಗೆ ಸ್ತುತಿ ಪದಗಳನ್ನು ಹಾಡಬೇಕೆಂಬ ಕೇಳಿಕೊಳ್ಳುತ್ತೇವೆ. ಅವರೊಂದಿಗೆ ಸಭೆಯವರಾದ ನೀವುಗಳು ಕೂಡ ಹಾಡಿ ಚಪ್ಪಾಳೆ ತಟ್ಟಿ ದೇವರನ್ನ ಘನಪಡಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಮುಂಜಾನೆಯು ಮಧ್ಯಾಹ್ನವು ಸಾಂಜೆಯು ಯಾವಾಗಲೂ, ಮುಂಜಾನೆಯು ಮಧ್ಯಾಹ್ನವು ಸಾಂಜೆಯು ಯಾವಾಗಲೂ. Hallelujah, 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 hallelujah. Atanu ninna ella aparadagala chamisi, samasta rogagalannu vaasi maadidanu. ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಶಿಷ್ಯವರಗಳಿಂದ ನಿನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವರು. ಶಿಷ್ಯವರಗಳಿಂದ ನಿನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವರು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಅಗ್ಗಿಗೆ ಬರುವಂತೆ ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು. ತಪ್ಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನಡೆಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಮುಂಜಾನೆಯು ಮಧ್ಯಾಹ್ನವು ಸಾಂಜೆಯು ಯಾವಾಗಲೂ, ಮುಂಜಾನೆಯು ಮಧ್ಯಾಹ್ನವು ಸಾಂಜೆಯು ಯಾವಾಗಲೂ. ಆ ಹಾಲೆಲೂಯಾ, ಆ ಹಾಲೆಲೂಯಾ, ಆ ಹಾಲೆಲೂಯಾ. ಹಾಲೆಲೂಯಾ.
ಕರ ನಡೆಸಿತು ನಿನ್ನ ಕೃಪೆ ತಾನೇ ಇದುವರೆಗೂ ನನಕಾದದ್ದು ನಿನ್ನ ಕೃಪೆ ತಾನೇ ಇದುವರೆಗೂ ನನ ನಡೆಸಿದ್ದು ನಿನ್ನ ಕೃಪೆ ತಾನೇ ಇದುವರೆಗೂ ನನಕಾದದ್ದು ನಿನ್ನ ಕೃಪೆ ತಾನೇ 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 ಇದುವರೆಗೂ ನನ ನಡೆಸಿದ್ದು ನಿನ್ನ ಕೃಪೆ ತಾನೇ ಇದುವರೆಗೂ ನನ ಕಾದದ್ದು ನಿನ್ನ ಕೃಪೆ ತಾನೇ ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ ನೂತನ ಸೃಷ್ಟಿಯಾಗಿ ನನ ಮಾಡಿದು ನಿನ್ನ ಕೃಪೆ ತಾನೇ ನಿತ್ಯದಲ್ಲಿ ನನ್ನ ಸೇರಿಸಿದು ನಿನ್ನ ಕೃಪೆ ತಾನೇ 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 ಇದುವರೆಗೂ ನನ ನಡೆಸಿದು ನಿನ್ನ ಕೃಪೆ ತಾನೇ ಇದುವರೆಗೂ ನನಕಾದದ್ದು ನಿನ್ನ ಕೃಪೆ ತಾನೇ ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿತು ನಿನ್ನ ಕೃಪೆ ತಾನೇ ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆ ತಾನೇ ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿತು ನಿನ್ನ ಕೃಪೆ ತಾನೇ ಅಗತ್ಯಗಳೆಲ್ಲವ ತೀರಿಸಿತು ನಿನ್ನ ಕೃಪೆ ತಾನೇ ಕೊರತೆಗಳೆಲ್ಲವ ನೀಗಿಸಿತು ನಿನ್ನ ಕೃಪೆ ತಾನೇ ಕರ ಹಿಡಿದು ನನ್ನನ್ನು ನಡೆಸಿತು ನಿನ್ನ ಕೃಪೆ ತಾನೇ 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 ಇದುವರೆಗೂ ನನ ನಡೆಸಿದ್ದು ನಿನ್ನ ಕೃಪೆ ತಾನೇ ಇದುವರೆಗೂ ನನ ಕಾದದ್ದು ನಿನ್ನ ಕೃಪೆ ತಾನೇ ಇದುವರೆಗೂ ನನ
ನನ ನಡೆಸಿದು ನಿನ್ನ ಕೃಪೆ ತಾನೇ ಇದುವರೆಗೂ ನನ ಕಾದದ್ದು ನಿನ್ನ ಕೃಪೆ ತಾನೇ ಈ ಪರಿಶುದ್ಧ ಭಾನುವಾರದ ಆನ್ಲೈನ್ ಆರಾಧನೆಯಲ್ಲಿ ವೇದ ಪಾರಾಯಣಕ್ಕೋಸ್ಕರ ಆರಿಸಿಕೊಂಡಂತಹ ವೇದ ಭಾಗವು ಹಳೆ ಒಡಂಬಡಿಕೆಯಿಂದ ಯೋಬನು ಪುಸ್ತಕ ಮೊದಲನೇ ಅಧ್ಯಾಯ ವಚನಗಳು 20-22 ಟುಡೇ ಸ್ಕ್ರಿಪ್ಚರ್ ಪೋರ್ಷನ್ ಇಸ್ ಟೇಕನ್ ಫ್ರಮ್ ದಿ ಬುಕ್ ಆಫ್ ಜೋಬ್ ಚಾಪ್ಟರ್ 1 verses ಬಿಗಿನಿಂಗ್ ಫ್ರಮ್ 20-22 ಆಗ ಯೋಬನು ಎದ್ದು ನಿಲುವಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಹೋರಿಸಲು ಇಲ್ಲ ಎಂಬುವಂತಹದ್ದೇ ದೇವರ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಮೇಲಿಗಾಗಿ ಆಶೀರ್ವದಿಸಲಿ ಆಮೇನ್ ಕರ್ತನಿಗೆ ಸ್ತೋತ್ರವಾಗಲಿ ಸಭೆಗೆ ತಿಳಿಸಬೇಕಾದಂತಹ ಪ್ರಕಟಣೆಗಳನ್ನು ನಾವು ಕೇಳಿಸಿಕೊಳ್ಳೋಣ ದೇವರ ಕೃಪೆಯಿಂದ ನಾವು ಆನ್ಲೈನ್ ಮೂಲಕವಾಗಿ ದೇವರ ಸೇವೆಯನ್ನು ಮಾಡುವಂಥ ಅವಕಾಶ ದೇವರು ಕೊಟ್ಟಿದ್ದಾನೆ ಸಭೆಯವರಾದ ನೀವುಗಳು ಕೂಡ ಆನ್ಲೈನ್ ಮೂಲಕವಾಗಿ ದೇವರನ್ನು ಆರಾಧಿಸ್ತಾ ಇದ್ದೀರಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಓದುತ್ತಾ ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವರಾಗಿದ್ದೇವೆ ಅದೇ ರೀತಿಯಲ್ಲಿ ಇವತ್ತಿನ ಆರಾಧನೆಯ ಕೊನೆಯ ಸಂಗೀತವನ್ನು ಹಾಡುವಾಗ ಈ ವಾರದ ಕಾಣಿಕೆ ಸ್ವೀಕರಿಸಲಾಗ್ತದೆ ಈ ಕಾಣಿಕೆಯನ್ನು ಪ್ರತ್ಯೇಕವಾಗಿಟ್ಟು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ ಅದೇ ರೀತಿಯಲ್ಲಿ ತಮ್ಮ ಮುಂದೆ ಡಿಸ್ಪ್ಲೇ ಆಗುವಂತಹ ನಮ್ಮ ಬ್ಯಾಂಕಿನ ಅಕೌಂಟ್ ನಂಬರ್ಗೆ ಮತ್ತು IFSC ಕೋಡನ್ನು ನೋಡಿ ತಾವುಗಳು ಗೂಗಲ್ ಪೇ ಮೂಲಕವಾಗಿಯೂ ತಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಬಹುದು ಅದರ ಜೊತೆಯಲ್ಲಿ ನಮ್ಮ ಅಕೌಂಟ್ ನಂಬರ್ ಪಕ್ಕದಲ್ಲಿ ಬರುವಂಥ QR ಕೋಡ್ ಕೂಡ ಇದೆ ಆ QR ಕೋಡಲ್ಲಿ ಕೂಡ ನೀವು ನೇರವಾಗಿ ಮೊಬೈಲ್ ಮೂಲಕವಾಗಿ ಸ್ಕ್ಯಾನಿಂಗ್ ಮಾಡಿ ನೀವು ಬೇಕಾದಷ್ಟು ನಿಮ್ಮ ಭಕ್ತಿಪೂರ್ವಕವಾದಂಥ ಕಾಣಿಕೆಗಳನ್ನು ಕೃತಜ್ಞತೆ ಕಾಣಿಕೆಗಳನ್ನು ಅಥವಾ ನಿಮ್ಮ ಮಂತ್ಲಿ ಸಬ್ಸ್ಕ್ರಿಪ್ಷನನ್ನು ಕಾಣಿಕೆಯನ್ನು ಕೂಡ ನೀಡಬಹುದು ಇದನ್ನು ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎರಡನೇದಾಗಿ ನಮ್ಮ ಸಭೆಯಲ್ಲಿ ಈಗ ಪ್ಯಾಂಡಮಿಕ್ ಇರುವುದರಿಂದ VBS ನಡೆಸಲಿಕ್ಕೆ ಆಗದೇ ಇರುವಂಥ ಸಾಧ್ಯತೆ ಇದ್ದರೂ ಕೂಡ ನಮ್ಮ ಸಭೆಯ ವತಿಯಿಂದ VBS ಆನ್ಲೈನ್ ಮೂಲಕವಾಗಿ ಈ ಝೂಮ್ ವಿಡಿಯೋ ಕಾಲ್ ಮಾಡೋದ್ರ ಮೂಲಕವಾಗಿ ಕಳೆದ ವಾರದಲ್ಲಿ ನಡೆಸಲಾಯಿತು 28, 29, 30 ತಾರೀಕಿನಂದು ಅದಕ್ಕಾಗಿ ಇದರಲ್ಲಿ ಪ್ರಯಾಸಪಟ್ಟಿರ್ತಕ್ಕಂಥ ಮಧುಮತಿ ಆಂಥೋನಿ ಶೀಬಾ ರಿಚರ್ಡ್ ಸಹನಾ ಮ್ಯಾಥ್ಯೂ ಜೇಮ್ಸ್ ಥಾಮಸ್ ಛಾಯಾ ಸಂತೋಷ್ ಇವರಿಗೆ ನಾವು ನಮ್ಮ ಸೀನಿಯರ್ ಪಾಸ್ಟರ್ ವತಿಯಿಂದ ಮತ್ತು ಸಭಾಪಾಲನಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾಗಿ ವಂದನೆಯನ್ನು ನಾವು ತಿಳಿಸುವವರಾಗಿದ್ದೇವೆ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಮ್ಮ ಅನುದಿನದ ಪ್ರಾರ್ಥನೆಯಾಗಿದೆ ಈ ವಾರದಲ್ಲಿ ಜನ್ಮ ದಿವಸ ಆಚರಿಸುವಂತಹ ನಮ್ಮ ಸಭೆಯವರೆಲ್ಲರಿಗೂ ಕೂಡ ಜನ್ಮ ದಿವಸದ ಶುಭಾಶಯಗಳನ್ನು ತಿಳಿಸುವಂತವರಾಗಿದ್ದೇವೆ ಈ ವಾರದಲ್ಲಿ ಜನ್ಮ ದಿವಸವನ್ನು ಆಚರಿಸತಕ್ಕಂಥವರು ಈ ರೀತಿಯಾಗಿದ್ದಾರೆ May 31 ವಿಲ್ಸನ್ ರವಿ ಎಸ್ ಶರ್ಲಿ ದೀನಾ ಪ್ರಮೋದಿನಿ ರವಿ June 1 ಅಬ್ರಾಹಂ ಡ್ಯಾನಿಯಲ್ ಅಬ್ರಾಹಂ MK ಆನಂದ್ ಸ್ಟ್ಯಾನ್ಲಿ ಸಮಾಧಾನ ಬೆಂಜಮಿನ್ ಭಾಸ್ಕರ್ GR ಚಿಂತನಹಳ್ಳಿ ಭಾಸ್ಕರ್ M ರಾಯಚೂರ್ ಚಂದ್ರಕಾಂತ್ B ಕರ್ವಿನ್ಕುಪ್ಪ ಸುಧೀರ ಡೇವಿಡ್ ಗ್ರೇಸಿ ದಯಾನಂದ್ ಎಲೀಶ್ R ಸಲೋಮಿ ಎಲೀಶ್ ಇಮಾನ್ವೆಲ್ D ಮರಡಿ ಎಜ್ರಾ ಜಾನ್ಸನ್ ಸುನೀತಾ ರವಿಕುಮಾರ್ ರೈಚಲ್ ಸಾಮ್ಯಲ್ ಗುಂಜಾಳ್ ಹೆಲಿನಾ ಸತ್ಯಮಿತ್ರ ಶ್ಯಾಮ್ ಸುಂದರ್ S ಶಾಂತ್ ಕುಮಾರಿ ಶಾಂತರಾಜ್ ಶಿವಂಜನಾ ತೊಂಡಿಕಟ್ಟಿ ಸುನೀಲ್ ಸುರಂದಪ್ಪ ಶಶಿಕಲಾ B ಯಾಕೂಬ್ BH ಅನಿಲ್ ಲೂಕ್ ಸುಂದರ್ ದೊಡ್ಮನಿ B ಅಮೃತ್ ತಮ್ಮನ್ನ ರಾಜು ಎಲಿಯ ಪ್ರೇಮಾನಂದ್ ಕುಮಾರ್ ಡೇವಿಡ್ ಸುಶೀಲಾ ಪ್ರಸನ್ನ ಕುಮಾರ್ ಸಿಲ್ವಿಯಾ ವಿಜಯ್ ಕುಮಾರ್ ಸದಾನಂದ್ ಗುರಪ್ಪ ಯಶೋಧ ರಾಜ್
ಉಷಾ ಪ್ರಕಾಶ ಕೌಜಲ್ಗಿ ಶರಣಪ್ಪ ಪ್ರಭು ಅನ್ನಪೂರ್ಣ ಶರಣಪ್ಪ ನಿರ್ಮಲಾ ನಥಾನಿಯಲ್ ಲಲಿತಾ ಸ್ಯಾಮ್ಸನ್ ಪಾಸ್ಟರ್ ಆನಂದಪ್ಪ ಸುಗುಣ ಶೀಲ ಸುಮಂತ್ ವರದಟ್ಟಿ ಜೂನ್ ಎರಡು ಟೋನಿ ಸಾರಾ ಅಮೂಲ್ಯ ಸ್ವಸ್ತಿ ವಿಜಯಕುಮಾರ್ ಬೆಂಜಮಿನ್ ಪೀನ್ಯಾ ಜ್ಯೋತಿ ಯೇಸುದಾಸ್ ಶಾಂತ್ ಸಂಜೀವ್ ಜೂನ್ ಮೂರು ರಾಣಿ ಅನಿಲ್ ಜೂನ್ ನಾಲ್ಕು ಮಧು ಜಾನಪ್ಪ ಪ್ರಿಸಿಲ್ಲಾ ರಾಣಿ ಎಸ್ ಪ್ರಭಾಕರ್ ನಾಗಮ್ಮ ಶಾಂತಪ್ಪ ಏರನ್ ಮೈಗುಲ್ ಆಂಥೋನಿ ಎಸ್ ಜೂನ್ ಐದು ತಬಿತಾ ಯೋಹಾನ್ ಲೀನಾ ಲಕ್ಷ್ಮಿ ಜೇಸನ್ ಜಾಕ್ಸನ್ ನಥಾನಿಯಲ್. ಈ ವಾರದಲ್ಲಿ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸುವಂತಹ ದಂಪತಿಗಳಿಗೂ ಕೂಡ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸುವಂತವರಾಗಿದ್ದೇವೆ. ಈ ವಾರದಲ್ಲಿ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸುವಂತಹ ದಂಪತಿಗಳು ಈ ರೀತಿಯಾಗಿದ್ದಾರೆ. ಮೇ ಮೂವತ್ತೊಂದು ರಾಜೇಶ್ ಪ್ರಭು ಅಬ್ರಾಹ್ಮ್ ಮತ್ತು ಆಲಿಸ್, ಪ್ರಮೋದ್ ಕುಮಾರ್ ದಿವಾಕರ್ ಮತ್ತು ಸಬಿತಾ, ಜೂನ್ ಒಂದು ನಥಾನಿಲ್ ನಾಗಪ್ಪ ಮತ್ತು ನಿರ್ಮಲಾ, ಸಂಜೀವ್ ಎಸ್ ಮತ್ತು ಶಾಂತಾ, ಜೂನ್ ಎರಡು ಸ್ಟ್ಯಾನ್ಲಿ ಪೀಟರ್ ಮತ್ತು ಜಾಯ್ ಶೀತಲ್, ಜೂನ್ ನಾಲ್ಕು ರವಿಕುಮಾರ್ ಡೇವಿಡ್ ಮತ್ತು ಸುನೀತಾ, ಸ್ವರೂಪ್ ಸಂಪತ್ ಮತ್ತು ಪ್ರೀತಿ ಪ್ರಿಯಾ, ಅಮೃತ್ ತಮ್ಮಣ್ಣ ಮತ್ತು ನಂದಕುಮಾರಿ, ಜೂನ್ ಐದು ಡಾಕ್ಟರ್ ಅರುಣ್ ಕುಮಾರ್ ಕರೋಡಿ ಮತ್ತು ಕ್ಲೇರಾ, ಶ್ಯಾಮ್ ಸುಂದರ್ ಎಸ್ ಮತ್ತು ಜಾಯ್ ಕುಟ್ಟಿ. ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಿ, ಅದಕ್ಕಾಗಿ ವಂದಿಸುವಂತವರಾಗಿದ್ದೇವೆ. ಈ ವಾರದಲ್ಲಿ ಜನ್ಮ ದಿವಸವನ್ನು ಆಚರಿಸುವಂತ ಎಲ್ಲಾ ನಮ್ಮ ಪ್ರಿಯ ಸಭೆಯವರಿಗಾಗಿ ವಂದಿಸುತ್ತೇವೆ. ಅವರೆಲ್ಲರಿಗೆ ನೀನು ಕಳೆದ ವರ್ಷವೆಲ್ಲ ಕಾಪಾಡಿ ಹೊಸ ದಿನದಲ್ಲಿ ಹೊಸ ವರ್ಷದಲ್ಲಿ ಕಾಲಿಡುವಂತೆ ಜನ್ಮ ದಿವಸ ಆಚರಿಸುವ ಕೃಪೆ ಅನುಗ್ರಹಿಸ್ತಾ ಇದ್ದಿ. ನೀನವರ ಜೊತೆಗೆ ಅನ್ನ ಸಂಗಡಿನಾಗಿದ್ದು ಆರೋಗ್ಯದ ನಡೆಸು. ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸುವಂತಹ ದಂಪತಿಗಳ ಕುಟುಂಬ ಜೀವಿತಕ್ಕಾಗಿ ಕೊಂಡಾಡುತ್ತೇವೆ. ನೀನು ಅವರನ್ನು ಒಂದು ಮಾಡಿ ಆಶೀರ್ವದಿಸಿ ಕಾಯುತ್ತಾ ಇದ್ದಿ, ಅದಕ್ಕಾಗಿ ಸ್ತೋತ್ರ. ಈ ವರ್ಷವೆಲ್ಲವೂ ಅವರಿಗೆ ಹರ್ಷದಾಯಕವಾಗಲಿ. ನೀನು ಸಂರಕ್ಷಿ ಪೋಷಿ ಕೈದು ಕಾಪಾಡಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈಗ ದೇವರ ಪರಿಶುದ್ಧವಾದ ವಾಕ್ಯಗಳನ್ನು ಕೇಳುವಂತ ಸಮಯ. ದೇವರ ವಾಕ್ಯವನ್ನ ನಾವು ಕೇಳಿಸಿಕೊಳ್ಳುವ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ಸಭೆಯಾಗಿ ಎದ್ದು ನಿಂತುಕೊಂಡು 215ನೇ ಸಂಗೀತದ ಒಂದು ಚರಣವನ್ನು ಭಕ್ತಿಪೂರ್ವಕವಾಗಿ ಹಾಡಿಕೊಳ್ಳೋಣ. ನಂತರ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಕಾರ್ದಾಸಿದ್ಧವಾಗಿದೆ ನೇ ನನ್ನ ಕೂಡ ಮಾತಾಡು ನಿನ್ನ ಧ್ವನಿ ಕೇಳದೆ ತಂದೆಯಾದ ದೇವರೇ, ನಿನ್ನ ಆತ್ಮನ ಮೂಲಕವಾಗಿ ನಮ್ಮ ಜೊತೆ ನೀನು ಮಾತನಾಡು ತಂದೆಯೇ. ಈ ವಾಕ್ಯವನ್ನು ಕೇಳುವಾಗ ಬೋಧಿಸುವಾಗ ಪರಿಶುದ್ಧಾತ್ಮ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸಲಿ ತಂದೆಯೇ. ನಿನ್ನ ಆತ್ಮನ ಮೂಲಕವಾಗಿ ನಿನ್ನ ಮಕ್ಕಳೊಂದಿಗೆ ಮಾತನಾಡಿ ನೀನು ಮಾತ್ರ ಮಹಿಮೆ ಹೊಂದಿಕೊಳ್ಳುತ್ತಾ ಬರಬೇಕೆಂಬುದಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಪರಮ ತಂದೆಯೇ, ಆಮೇನ್. ಇಂಟರ್ನ್ಯಾಷನಲ್ ಪಾಪ್ ಸಿಂಗರ್ ಮತ್ತು ಡಾನ್ಸರ್ ಆಗಿರ್ತಕ್ಕಂಥ ಮೈಕಲ್ ಜಾಕ್ಸನ್ ಅವರಿಗೆ ನಾನು 150 ವರ್ಷ ಈ ಭೂಮಿ ಮೇಲೆ ಬದುಕಬೇಕೆಂಬ ಹೆಮ್ಮೆಯಿಂದ ಆತನು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಅವನ ಹೆಸರು ಕೂಡ ಒಂದು. ಇಂಥ ವ್ಯಕ್ತಿ
ಪ್ರಪಂಚದ ಎಲ್ಲ ಶ್ರೇಷ್ಠ ವೈದ್ಯರುಗಳನ್ನು ಆತನು ತನ್ನ ಬಳಿಯಲ್ಲಿ ಇಟ್ಟುಕೊಂಡವನಾಗಿ ತನ್ನ ದಿನಚರಿಯಲ್ಲಿ ತನಗೆ ಬೇಕಾದಂಥ ಎಲ್ಲ ವೈಜ್ಞಾನಿಕವಾಗಿರ್ತಕ್ಕಂಥ ಪರಿಶೋಧನೆ ಮಾಡಿದಂಥ ಆಹಾರ, ಶುದ್ಧವಾದ ನೀರು, ಎಲ್ಲ ಅತ್ಯುನ್ನತವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಎಲ್ಲ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳುತ್ತಾ ಆತನು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಒಟ್ಟಿನಲ್ಲಿ ಅವನ ಬಯಕೆ ಇಷ್ಟೇ, ನಾನು 150 ವರ್ಷ ಈ ಪ್ರಪಂಚದಲ್ಲಿ ಬದುಕಬೇಕು ಎಂಬುದಾಗಿ ಆತನು ತನ್ನ ಹಣದ ಮೇಲೆ, ತನ್ನ ಆಸ್ತಿ ಅಂತಸ್ತಿನ ಮೇಲೆ ಅಥವಾ ಲೋಕದ ವೈದ್ಯರ ಮೇಲೆ ಆತನು ಭರವಸೆ ಇಟ್ಟುಕೊಂಡವನಾಗಿ ಆತನು ತನ್ನ ದಿನಚರಿಯನ್ನು ನಡೆಸುತ್ತಾ ಇರ್ತಾನೆ. ಆದರೆ ಆತನು ಕೇವಲ 50 ವರ್ಷಕ್ಕೆ ಆತನು ಲೋಕವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆತನ ಹಣ, ಆತನ ಅಂತಸ್ತು, ಆತನ ಬೆಳ್ಳಿ ಬಂಗಾರ, ಆತನ ಘನತೆ ಅಥವಾ ವೈದ್ಯರುಗಳು, ಆತನು ಭರವಸೆ ಇಟ್ಟಿರ್ತಕ್ಕಂಥ ವೈದ್ಯರುಗಳು ಆತನಿಗೆ ಯಾವ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ನನ್ನ ಪ್ರಿಯರೇ, ಸತ್ಯವೀರದಲ್ಲಿ 118ನೇ ಕೀರ್ತನೆ 8 ಮತ್ತು 9 ವಚನದಲ್ಲಿ ನಾವು ಓದುವ ಮೇರೆಗೆ ಇವತ್ತಿನ ದಿವಸ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಟ್ರಸ್ಟ್ ಇನ್ ಗಾಡ್, ದೇವರಲ್ಲಿ ಭರವಸೆ ಬಿಡು ಎಂಬುದಾಗಿ, ದೇವರಲ್ಲಿ ಭರವಸೆ ಬಿಡುವುದರ ಕುರಿತಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಸತ್ಯವೇದ ಹೇಳ್ತದೆ, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ. ಪ್ರಿಯರೇ, ಇದು ಮನುಷ್ಯನ ಬಲಹೀನತೆಯಾಗಿದೆ. ಮನುಷ್ಯನು ಲೋಕದ ವ್ಯಕ್ತಿಗಳ ಮೇಲೆ ಅವಲಂಬನೆಯಾಗಿದ್ದುಕೊಂಡು ಆತನು ಮನುಷ್ಯನು ನನಗೆ ಎಲ್ಲವನ್ನೂ ಮಾಡಬಲ್ಲನು, ಆತನ ಹಣ ಅಂತಸ್ತು ಬೆಳ್ಳಿ ಬಂಗಾರ ನಮ್ಮನ್ನು ಯಾವಾಗಲೂ ಪ್ರತಿಯೊಂದು ಕ್ಷಣಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಂಥದ್ದಾಗಿದೆ ಎಂಬುದಾಗಿ ಭರವಸೆ ಇಡುವಂಥವನಾಗಿದ್ದಾನೆ. ಕೀರ್ತನೆ 146:3 ವಚನದಲ್ಲಿ ಕೂಡ ಓದುತ್ತೇವೆ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು ಎಂದು ದೇವರ ವಾಕ್ಯದಲ್ಲಿ ಓದುತ್ತೇವೆ. ಮನುಷ್ಯರ ಮೇಲೆ ನಾವು ಅತಿಯಾದ ಭರವಸೆ ನಂಬಿಕೆಯನ್ನು ಇಟ್ಟರೆ ಆ ಮನುಷ್ಯನು ನಮ್ಮನ್ನು ಒಂದು ದಿನ ಕೈಬಿಡುತ್ತಾನೆ. ಸಾಮಾನ್ಯವಾಗಿ 118ನೇ ಕೀರ್ತನೆ 8 ಮತ್ತು 9 ವಚನವನ್ನು ಸತ್ಯವೇದದ ಮಧ್ಯದಲ್ಲಿ ಬರುವಂಥ ವಚನ ಎಂಬುದಾಗಿ ಅನೇಕರು ಅಭಿಪ್ರಾಯ ಪಡ್ತಾರೆ. ಏನೆಂದರೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯಹೋವನನ್ನೇ ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಲೋಕದ ರಾಜ್ಯತ್ವದ ಮೇಲೆ, ಲೋಕದ ಅಧಿಕಾರದ ಮೇಲೆ, ಲೋಕದ ವ್ಯಕ್ತಿಯ ಮೇಲೆ ನಾವು ನಂಬಿಕೆ ಭರವಸೆ ಇಡುವುದಕ್ಕಿಂತಲೂ ದೇವರ ಮೇಲೆ ನಂಬಿಕೆ ಇಡುವಂಥದ್ದು ಶ್ರೇಷ್ಠವಾಗಿದೆ ಎಂದು ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ. ವಿಶ್ವದ ದೊಡ್ಡಣ್ಣ ಎಂಬುದಾಗಿ ಕರೆಯಲ್ಪಡುತ್ತಿರ್ತಕ್ಕಂಥ ಅಮೆರಿಕಾ ದೇಶ ನಮ್ಮೆಲ್ಲರಿಗೂ ಚಿರಪರಿಚಿತ. ಪ್ರಿಯರೇ, ಅಮೆರಿಕಾ ದೇಶದ ಒಂದು ಗುಟ್ಟು ಏನೆಂದರೆ, ಅವರ ದೇಶದ ಕರೆನ್ಸಿಯಲ್ಲಿ, ಅವರ ದೇಶದ ನೋಟ್ ಮೇಲೆ ಒಂದು ಭರವಸೆಯ ಮಾತು ಅಲ್ಲಿ ಮುದ್ರಣವಾಗಲ್ಪಟ್ಟಿದೆ. ಏನೆಂದರೆ, ಇನ್ ಗಾಡ್ ವಿ ಟ್ರಸ್ಟ್ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಅವರ ನೋಟಿನ ಹಿಂಬದಿಯಲ್ಲಿ ಇನ್ ಗಾಡ್ ವಿ ಟ್ರಸ್ಟ್, ನಾವು ದೇವರ ಮೇಲೆ ಆತುಕೊಂಡಿದ್ದೇವೆ ಎಂಬುದಾಗಿ, ಆತುಕೊಳ್ಳುತ್ತೇವೆ ಎಂಬುದಾಗಿ ಅವರ ನಂಬಿಕೆ ಭರವಸೆ ಅಲ್ಲಿ ವ್ಯಕ್ತಪಡಿಸ್ತಾರೆ. ಹೀಗಿರುವುದರಿಂದ ಅಮೆರಿಕಾ ದೇಶವು ಇಡೀ ಪ್ರಪಂಚಕ್ಕೆ ಮಿಗಿಲಾರ ದೇಶವಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಅಮೆರಿಕಾ ದೇಶವು ದೊಡ್ಡ ದೇಶವಾಗಿದೆ, ದೊಡ್ಡ ರಾಷ್ಟ್ರವಾಗಿದೆ ಮತ್ತು ಪ್ರಪಂಚದ ತುಂಬೆಲ್ಲ ಪ್ರಖ್ಯಾತಿಯಾಗಿರ್ತಕ್ಕಂಥ ದೇಶ, ದೊಡ್ಡ ದೇಶ ಮತ್ತು ಶ್ರೀಮಂತ ರಾಷ್ಟ್ರ ಎಂಬುದಾಗಿ ಹೆಗ್ಗಳಿಕೆಗೆ ಗುರಿಯಾಗಿದೆ. ಕಾರಣ ಇಷ್ಟೇ,
ಆ ದೊಡ್ಡ ದೇಶ ದೇವರ ಮೇಲೆ ಆತುಕೊಂಡಿದೆ, ದೇವರ ಮೇಲೆ ಭರವಸೆ ಇಟ್ಟುಕೊಂಡು ನಡೆಯುವಂಥ ದೇಶವಾದ ಕಾರಣ ಇನ್ ಗಾಡ್ ವಿ ಟ್ರಸ್ಟ್ ಎಂಬುದಾಗಿ ಅವರು ತಮ್ಮ ಕರೆನ್ಸಿ ಮೇಲೆ ನೋಟ್ ಮೇಲೆ ಇರುವುದನ್ನು ನಾವು ಗಮನಿಸ್ತೇವೆ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ಈಗಾಗಲೇ ಓದಲ್ಪಟ್ಟಿರ್ತಕ್ಕಂಥ ವಾಕ್ಯ ಭಾಗದಲ್ಲಿ ನಾವು ತಿಳ್ಕೊಳ್ತೇವೆ, ಒಬ್ಬ ವ್ಯಕ್ತಿ ಇದ್ದಾನೆ, ಆತನು ಅಗರ್ಭ ಶ್ರೀಮಂತನಾಗಿದ್ದಾನೆ. ಆತನಿಗೆ ಅವನ ಕಾಲದಲ್ಲಿ ಆತನಿಗೆ ಸರಿಸಮಾನವಾದ ವ್ಯಕ್ತಿ ಲೋಕದಲ್ಲಿ ಇದ್ದಿರಲಿಲ್ಲ. ಸುಂದರವಾದಂಥ ಮಕ್ಕಳು, ಭಕ್ತಿಯ ಜೀವನ, ಬೇಕಾದಷ್ಟು ಹೊಲ ಮನೆ, ಅಂದಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂಟೆ ಕತ್ತೆಗಳು ಕುರಿಗಳು ಇತ್ಯಾದಿ ಅನೇಕ ವಸ್ತುಗಳನ್ನು ಹೊಂದಿಕೊಂಡವನಾಗಿ ಅಗರ್ಭ ಶ್ರೀಮಂತನಾಗಿ ಭಕ್ತಿವಂತನಾಗಿ ಮುಂದುವರಿಯುತ್ತಾ ಇದ್ದ. ಈ ಶ್ರೀಮಂತ ವ್ಯಕ್ತಿ ಸುಂದರವಾದ ಕುಟುಂಬವನ್ನು ಕಟ್ಟಿಕೊಂಡು ದೇವರಲ್ಲಿ ಭಯಭಕ್ತಿ ಇಟ್ಟುಕೊಂಡವನಾಗಿ ದೇವರ ಮೇಲೆ ಭರವಸೆ ಇಟ್ಟುಕೊಂಡವನಾಗಿ ನಡೆಯುವಂಥ ಶ್ರೇಷ್ಠ ಭಕ್ತನಾಗಿದ್ದನು. ಬೈಬಲ್ನಲ್ಲಿ ಈತನಿಗೆ ಬಹಳ ಪ್ರಧಾನತೆ ಇರುವುದನ್ನು ನಾವು ಗಮನಿಸ್ತೇವೆ. ಬಹಳ ಭಕ್ತಿವಂತ ಮನುಷ್ಯ, ಶ್ರೇಷ್ಠ ಭಕ್ತಿವಂತ, ಹಳೆಯ ಒಡಂಬಡಿಕೆಯಲ್ಲಿ ಬರುವಂಥ ವ್ಯಕ್ತಿ. ಆತನು ಸಂತೋಷವಾಗಿ ಸುಖದ ಸುಪ್ಪತ್ತಿಕೆಯಲ್ಲಿ ತನ್ನ ಜೀವಿತವನ್ನು ನಡೆಸುವುದರ ಜೊತೆಗೆ ಆತ್ಮೀಕವಾಗಿ ಆತನು ದೇವರ ಮೇಲೆ ಭರವಸೆ, ವಿಶ್ವಾಸ, ದೀನತೆಯನ್ನು ಇಟ್ಟುಕೊಂಡವನಾಗಿ ದೇವರಿಗೆ ವಿಧೇಯನಾಗಿ ಆತನ ವಾಕ್ಯಕ್ಕೆ ಅನುಸಾರವಾಗಿ ನೀತಿಯುಳ್ಳವನಾಗಿ ನ್ಯಾಯಬದ್ಧವಾಗಿ ಆತನು ಜೀವಿಸುವಂಥ ಶ್ರೇಷ್ಠ ಭಕ್ತನಾಗಿದ್ದನು. ಆತನ ಹೆಸರೇ ಯೋಬನು ಎಂಬುದಾಗಿ. ನಮಗೆಲ್ಲರಿಗೂ ಯೋಬನ ಜೀವನ ಚರಿತ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಪ್ರಿಯರೇ, ಯೋಬನು ತನ್ನ ಕಾಲದವರಲ್ಲಿ ಮಹಾಭಕ್ತಿವಂತನಾಗಿದ್ದನು, ನೀತಿವಂತನಾಗಿದ್ದನು. ಆತನಲ್ಲಿ ಯಾವ ತಪ್ಪುಗಳು ದೋಷಗಳು ಕೂಡ ಆತನಲ್ಲಿ ಇದ್ದಿರಲಿಲ್ಲ ಎಂಬುದಾಗಿ ಸ್ವತಃ ದೇವರೇ ಆತನಿಗೆ ರೆಕಮೆಂಡ್ ಮಾಡೋದನ್ನು ನಾವು ಗಮನಿಸ್ತೇವೆ. ಆತನ ವಿಷಯವಾಗಿ ದೇವರು ಗರ್ವ ಪಡ್ತಾ ಇದ್ದ, ಆತನ ವಿಷಯದಲ್ಲಿ ದೇವರು ಹೆಮ್ಮೆ ಪಡ್ತಾ ಇದ್ದ. ಇಗೋ ಭೂಲೋಕದಲ್ಲಿ ನನ್ನ ಮಗನು ನನ್ನ ಪರವಾಗಿ ನೀತಿ ನ್ಯಾಯ ಸತ್ಯತೆಯಿಂದ ಆತನು ಜೀವಿಸ್ತಾ ಇದ್ದಾನೆ, ಮಹಾಭಕ್ತನಾಗಿದ್ದಾನೆ ಎಂಬುದಾಗಿ ದೇವರು ಆತನನ್ನು ನೋಡಿ ಆತನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆತನ ದೈನಂದಿನ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಲ್ಲಿ ದೇವರು ಆತನನ್ನು ದಿನದಿಂದ ದಿನಕ್ಕೆ ಹಂತ ಹಂತವಾಗಿ ಆತನನ್ನು ಮೇಲಕ್ಕೆತ್ತಿ ಆತನನ್ನು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿಪಡಿಸುತ್ತಾ ಬಂದಿದ್ದನು. ಪ್ರಿಯವಾದವರೇ, ಯಾವುದರಲ್ಲಿ ಕೂಡ ಆತನಿಗೆ ಕೊರತೆಯಿಲ್ಲ. ಸಮೃದ್ಧಿಯಾದಂಥ ಜೀವನ, ಆತನಿಗೆ ಸುಂದರವಾದಂಥ ಮಕ್ಕಳು, ಆತ್ಮ ಸಂಬಂಧಿಕರು, ಗೆಳೆಯರು, ಇಡೀ ಆತನ ಪಟ್ಟಣದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಆತನನ್ನು ಪ್ರೀತಿ ಮಾಡ್ತಾಯಿದ್ರು, ಆತನು ಗೌರವಕ್ಕೆ ಪಾತ್ರನಾಗಿದ್ದನು. ಆತನಿಗೆ ಯಾವುದರಲ್ಲಿಯೂ ಕೂಡ ಕೊರತೆ ಇಲ್ಲ. ಜನಬಲ ಅವನಲ್ಲಿತ್ತು, ಹಣಬಲ ಇತ್ತು, ಪ್ರೀತಿ ಇತ್ತು, ಮಮತೆ ಇತ್ತು. ಎಲ್ಲವನ್ನ ಸಂಪಾದನೆ ಮಾಡಿಕೊಂಡು ಎಲ್ಲವನ್ನು ಆತನು ಕ್ರೋಢೀಕರಿಸಿಕೊಂಡು ದೇವರ ಭಯಭಕ್ತಿಯಲ್ಲಿ ಆತನು ನಡೆಯುವಂಥ ಶ್ರೇಷ್ಠ ಭಕ್ತನಾಗಿದ್ದನು. ಇಂಥ ಶ್ರೇಷ್ಠ ಭಕ್ತನಾಗಿರ್ತಕ್ಕಂಥ ಈ ಯೋಬನ ಮೇಲೆ ಒಂದು ದಿನ ಈ ಸೈತಾನನು ದೇವರೊಂದಿಗೆ ಚರ್ಚೆ ಮಾಡುವಾಗ, ಯೋಬನ ವಿಷಯ ಬಂದಾಗ ಸೈತಾನನು ದೇವರೊಂದಿಗೆ ಚರ್ಚೆ ಮಾಡಿಕೊಂಡು ದೇವರಿಂದ ಅಪ್ಪನೆಯನ್ನು ಪಡೆದುಕೊಂಡು ಆತನನ್ನು ಬಾಧಿಸೋದಕ್ಕೆ ಅಪ್ಪನೆ ಪಡೆದುಕೊಂಡು ಬರುತ್ತಾನೆ. ಈ ದೇವರೊಂದಿಗೆ ಸೈತಾನನು ಮಾತನಾಡಿಕೊಂಡಂಥ ಈ ವಿಷಯ ಅಥವಾ ನನಗೆ ಇಂಥ ಪೆಟ್ಟು ಬರುತ್ತದೆ ಎಂಬುದಾಗಿ ಅಂದುಕೊಂಡಂಥ ಈ ದಿನಗಳ ವಿಷಯವಾಗಿ ಯೋಬನಿಗೆ ಇದು ಗೊತ್ತಿದ್ದಿರಲಿಲ್ಲ. ಪ್ರಿಯರೇ, ಆತನಿಗೆ ಗೊತ್ತಿದ್ದಿರಲಿಲ್ಲ. ಆದರೆ ಆತನು ತನ್ನ ಭಯಭಕ್ತಿ ಜೀವನವನ್ನು ಅದೇ ರೀತಿಯಲ್ಲಿ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದನು. ಹೀಗೆ ಹೋಗುತ್ತಿರುವಂಥ ಸಮಯದಲ್ಲಿ ಎಷ್ಟು ಆತನ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಉಂಟಾಗಿ ಆತನ ಜೀವನದಲ್ಲಿ ಏನೆಲ್ಲ ಆಗ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಯೋಬನ ಗ್ರಂಥ ಮೊದಲನೇ ಅಧ್ಯಾಯ 13ನೇ ವಚನದಿಂದ 19ರವರೆಗೆ ಓದುತ್ತೇವೆ. ಈ ಯೋಬನು ತನ್ನ ಜೀವನದಲ್ಲಿ ಮೊದಲನೇ ಸಂಗತಿ ಏನೆಂದರೆ ಆತನು ದೇವರಲ್ಲಿ ಭರವಸೆ ನಂಬಿಕೆಯನ್ನು ಇಟ್ಟುಕೊಂಡಂಥ ವ್ಯಕ್ತಿಯಾಗಿದ್ದನು. ಆತನ ಜೀವನದಲ್ಲಿ ಮೊದಲನೇ ಪೆಟ್ಟು ಬೀಳುತ್ತದೆ. ಆ ಸಂಗತಿ ಏನೆಂದರೆ ತನ್ನಲ್ಲಿರುವುದನ್ನು ಆತನು ಕಳೆದುಕೊಳ್ಳುತ್ತಾನೆ. ಮೊದಲನೇ ಅಧ್ಯಾಯ 13ರಿಂದ ಓದುತ್ತೇವೆ. ಆತನು
ಎತ್ತುಗಳನ್ನು ಉಳುತ್ತಾ ಇರುವಂಥ ವ್ಯಕ್ತಿಯು ಆತನ ಹತ್ತಿರಕ್ಕೆ ಬಂದು ಅನೇಕ ವೈರಿಗಳು ಆ ಎತ್ತುಗಳನ್ನು ಕಿತ್ತುಕೊಂಡು ಅವರೆಲ್ಲ ಯೋಬನ ಆಳುಗಳನ್ನು ಸಂಹಾರ ಮಾಡಿ ಹೋಗ್ತಾರೆ. ನಂತರ ಹಾಗೆ ಮುಂದುವರಿತು ಹೋಗುವುದಾದರೆ ಆತನ ಕುರಿಗಳನ್ನು ಆಕಾಶದಿಂದ ಬೆಂಕಿ ಬಿದ್ದು ನಾಶವಾಗ್ತದೆ, ಎಲ್ಲ ವ್ಯಕ್ತಿಗಳು ಕೂಡ ಸತ್ತು ಹೋಗ್ತಾರೆ. ಆತನ ಹೊಲ ಸುಡಲ್ಪಡ್ತದೆ, ಆತನ ಬೆಳೆಯು ಸುಡಲ್ಪಡ್ತದೆ, ಆತನ ಕತ್ತೆಗಳನ್ನು ಕೂಡ ಅನ್ಯರು ತೆಗೆದುಕೊಂಡು ಹೋಗ್ತಾರೆ. ಹೀಗೆ ಅನೇಕ ಪೆಟ್ಟುಗಳು ಒಂದೇ ಕ್ಷಣದಲ್ಲಿ ಕೆಲವೇ ಗಳಿಗೆಯಲ್ಲಿ ಆತನ ಜೀವನದಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಂದು ಆತನಿಗೆ ಹೇಳ್ತಾರೆ, ಪ್ರಭುವೇ ನಮ್ಮ ಎಲ್ಲ ಒಂಟೆ ಎತ್ತುಗಳು ಕುರಿ ಕತ್ತೆ ಇತ್ಯಾದಿ ಎಲ್ಲವೂ ನಮ್ಮನ್ನು ಬಿಟ್ಟು ಹೋದವು, ನಾ ಕಳ್ಕೊಂಡೆವು, ಈಗ ಹೇಳುತ್ತಿರುವಂಥ ನಾನೊಬ್ಬನೇ ತಪ್ಪಿಸಿಕೊಂಡು ಬಂದಿದ್ದೇನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳೋದನ್ನು ಗಮನಿಸುತ್ತೇವೆ. ಹೀಗೆ ತನ್ನಲ್ಲಿರುವುದನ್ನು ಕಳೆದುಕೊಳ್ತಾನೆ. ಈ ಆಘಾತಕರವಾದಂಥ ಸುದ್ದಿಯನ್ನು ಕೇಳುತ್ತಿರುವಾಗಲೇ ಮುಂದಿನ ವಚನದಲ್ಲಿ ಓದುತ್ತೇವೆ, 1:18 ಸಂಗಡಲೇ ಬೇರೊಬ್ಬನು ಬಂದು, ನಿನ್ನ ಕುಮಾರ ಕುಮಾರ್ತಿಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಇಗೋ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು, ಮನೆಯು ಯವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು ಎಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ. ಎಂಥ ಆಘಾತಕರವಾದಂಥ ಸಂಗತಿ! ಒಂದು ಕಡೆಯಲ್ಲಿ ತನ್ನ ಒಂಟೆ ಕತ್ತೆಗಳು ಎತ್ತುಗಳು ಕುರಿಗಳು ತನ್ನ ಆಸ್ತಿಪಾಸ್ತಿ ಹಾಳಾದರೆ, ಇನ್ನೊಂದು ಕಡೆಯಲ್ಲಿ ತನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿರ್ತಕ್ಕಂಥ ತನ್ನ 10 ಮಕ್ಕಳು ಒಂದೇ ದಿನದಲ್ಲಿ ಮನೆ ಬಿರುಗಾಳಿಯಿಂದ ಕುಸಿದು ಬಿದ್ದು ಮನೆಯಲ್ಲೇ ಎಲ್ಲರೂ ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಸತ್ತು ಹೋದರು ಎಂಬುದಾಗಿ ಆತನ ಒಬ್ಬ ಆಳು ಆತನಿಗೆ ಬಂದು ಹೇಳುವುದನ್ನು ಕೇಳುವಾಗ, ನನ್ನ ಪ್ರಿಯರೇ, ಎಷ್ಟೊಂದು ಆಘಾತ ಯೋಬನ ಜೀವನದಲ್ಲಿ ಆಗಿರಬಹುದು! ಆಲೋಚನೆ ಮಾಡಿರಿ, ತನ್ನಲ್ಲಿ ಇರುವುದೆಲ್ಲವನ್ನ ಕಳೆದುಕೊಳ್ತಾನೆ. ಆಸ್ತಿ ಅಂತಸ್ತು ಹೋದರೂ ಚಿಂತೆ ಇಲ್ಲ, ಕೊನೆ ಪಕ್ಷ ಮಕ್ಕಳಾದರೂ ಇದ್ದರೆ ಮಕ್ಕಳನ್ನು ನೋಡಿ ಅನೇಕ ತಾಯಿ ತಂದೆಗಳು ತಮ್ಮ ಜೀವಿತವನ್ನು ಮುಂದುವರಿಸಿಕೊಂಡು ಹೋಗುವಂಥವರಾಗಿರ್ತಾರೆ. ಆದರೆ ಯೋಬನ ಜೀವನದಲ್ಲಿ ಎಲ್ಲವನ್ನ ಕಳ್ಕೊತಾನೆ, ಅದರ ಜೊತೆಯಲ್ಲಿ ತನ್ನ ಮಕ್ಕಳನ್ನೇ ಆತನು ಕಳೆದುಕೊಳ್ತಾನೆ. ದೇವರ ಮೇಲೆ ಭರವಸೆ ನಂಬಿಕೆ ಇಟ್ಟಿರ್ತಕ್ಕಂಥ ಈ ಶ್ರೇಷ್ಠ ವ್ಯಕ್ತಿ ಆತನು ತನ್ನಲ್ಲಿ ಇರುವುದನ್ನು ಮೊದಲನೇದಾಗಿ ಕಳ್ಕೊಳ್ತಾನೆ. 2 ಪೆಟ್ಟು ಆತನ ಜೀವನದಲ್ಲಿ ರೋಗಿಯಾಗುತ್ತಾನೆ. ಪೇನ್ಫುಲ್ ಸೋರ್ಸ್ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದೇ 2:7-8 ಓದುತ್ತೇವೆ. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡು ನೆತ್ತಿಯವರೆಗೆ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು ಎಂಬುದಾಗಿ. ಮತ್ತೊಂದು ಕಡೆಯಲ್ಲಿ ಸೈತಾನನಿಂದ ಬಾಧಿಸಲ್ಪಡುತ್ತಿರ್ತಕ್ಕಂಥ ಈ ಯೋಬನು ರೋಗಿಯಾಗ್ತಾನೆ. ಎಂಥ ರೋಗ ಅಂದರೆ, ಆತನು ಮೈಯೆಲ್ಲ ಕುರುಗಳನ್ನು ಹುಟ್ಟಿಸಿಕೊಂಡವನಾಗಿ ಅದರ ರಕ್ತ ಅದರ ಕೀವು ಹೊರಬರುತ್ತಾ ವಿಪರೀತವಾದಂಥ ನೋವನ್ನು ಅನುಭವಿಸುವಂಥ ಒಂದು ಸಂಗತಿ ಆತನ ಜೀವನದಲ್ಲಿ ಉಂಟಾಗುತ್ತದೆ. ಮನುಷ್ಯನಿಗೆ ರೋಗಗಳು ಬಾಧೆಗಳು ಬಂದಾಗ ಅನೇಕ ಸಾರಿ ನಾವು ಯಾತನೆ ಪಡುತ್ತೇವೆ. ಇತ್ತೀಚೆಗೆ ಈ ಪ್ರಸ್ತುತ ದಿನಗಳಲ್ಲಿ ಈ COVID-19 ಅಥವಾ ಈ ಕೊರೋನಾ ಎಂಬ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾನು ಅನೇಕ ಸಾರಿ ನಾವು ಫೋನ್ ಮೂಲಕವಾಗಿ ಮಾತನಾಡಿ ಕೇಳಿಸಿಕೊಂಡಾಗ ಅವರ ನೋವು ಹಸಿವೆಯಾಗದಿರುವಂಥ ಒಂದು ಸಂಗತಿಗಳು ಮತ್ತು ಯಾವ ಸ್ವಾದ ಯಾವ ರುಚಿ ಅವರಿಗೆ ಗೊತ್ತಾಗದೇ ಇರತಕ್ಕಂಥ ಸಂದರ್ಭ, ಅದರ ಜೊತೆಯಲ್ಲಿ ಒಂಟಿಗರಾಗಿ ಟ್ರೀಟ್ಮೆಂಟ್ ಪಡೆಯುತ್ತಿರುವಂಥ ಸಮಯದಲ್ಲಿ ಆ ರೋಗದ ಯಾತನೆಯನ್ನು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ, ವಿವರಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ,
ಈ ಯೋಬನು ತನ್ನ ಜೀವನದಲ್ಲಿ ಒಬ್ಬ ರೋಗಿ ಆಗ್ತಾನೆ. ಸುಂದರವಾಗಿರ್ತಕ್ಕಂಥ ಆತನ ಕುಟುಂಬದಲ್ಲಿ ಒಂದೇ ದಿನದಲ್ಲಿ ಪೆಟ್ಟು ಬಿದ್ದು ಎಲ್ಲವನ್ನ ಕಳೆದುಕೊಂಡಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವುದಾದರೆ ಇನ್ನೊಂದು ಕಡೆಯಲ್ಲಿ ಆತನು ರೋಗಿ ಆಗ್ತಾನೆ. ಎರಡನೇದಾಗಿ ರೋಗಿ ಆಗ್ತಾನೆ. ರೋಗಿಯಾಗುವುದರ ಜೊತೆಯಲ್ಲಿ ಮೂರನೇದಾಗಿ ನೋಡುತ್ತೇವೆ, ಆತನು ತಿರಸ್ಕರಿಸಲ್ಪಡ್ತಾನೆ. ತಿರಸ್ಕರಿಸಲ್ಪಡ್ತಾನೆ. ಯೋಬನ ಗ್ರಂಥ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಓದುತ್ತೇವೆ, ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥವತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳ್ತಾಳೆ. ನೋಡಿ, ಒಂದು ಕಡೆಯಲ್ಲಿ ಎಲ್ಲವನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ನೋವು ಇದೆ, ಇನ್ನೊಂದು ಕಡೆಯಲ್ಲಿ ರೋಗಿಯಾಗಿ ಮೈಯೆಲ್ಲ ಗಾಯವನ್ನು ಕೊಂಡವನಾಗಿ ನೆತ್ತಿಯಿಂದ ಅಂಗಾಲದವರೆಗೆ ಕುರುಗಳನ್ನು ಮಾಡಿಕೊಂಡವನಾಗಿ ರಕ್ತ ಸುರಿಸುತ್ತಾ ಗಾಯಗಳನ್ನು ಕೆರೆದುಕೊಳ್ಳುತ್ತಾ ನೋವಿನ ಯಾತನೆಯಲ್ಲಿ ಇರುವುದಾದರೆ ಮತ್ತೊಂದು ಕಡೆಯಲ್ಲಿ ಹೆಂಡತಿ ಕೂಡ ಆತನನ್ನು ತಿರಸ್ಕಾರ ಮಾಡ್ತಾಳೆ. ಆತನು ಊರಿನಿಂದ ತನ್ನ ಅರಮನೆಯಿಂದ ಆತನು ದೂರ ಇರುವಂಥ ಒಂದು ಸಂದರ್ಭವನ್ನು ನಾವು ಗಮನಿಸ್ತೇವೆ. ಪ್ರಿಯರೇ, ತಿರಸ್ಕರಿಸಲ್ಪಡುತ್ತಾನೆ ಯೋಬನು. ತಿರಸ್ಕರಿಸಲ್ಪಡುತ್ತಾನೆ ಯಾಕೆ? ಒಂದು ಕಡೆಯಲ್ಲಿ ರೋಗದ ನೋವು ಯಾತನೆ ಇದೆ, ಇನ್ನೊಂದು ಕಡೆಯಲ್ಲಿ ತನ್ನ ಮಕ್ಕಳನ್ನು ಕಳೆದುಕೊಂಡಂಥ ಹೃದಯದ ನೋವು ಇದೆ. ಆ ನೋವಿನ ಮೇಲೆ, ಗಾಯದ ಮೇಲೆ ಬರೆಯೋ ಎಂಬಂತೆ ಈ ಹೆಂಡತಿ ಕೂಡ ಆತನನ್ನು ತಿರಸ್ಕಾರ ಮಾಡಿ, ಕರ್ಸ್ ಗಾಡ್ ಆ್ಯಂಡ್ ಡೈ, ನೀನು ದೇವರನ್ನು ದೂಷಿಸಿ ನೀನು ಸಾಯಿ ಎಂಬುದಾಗಿ ಹೇಳಿ ಆತನನ್ನು ತಿರಸ್ಕಾರ ಮಾಡ್ತಾಳೆ. 10-15 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಭಯಪಡುವಂಥ ರೋಗ ಕಾಯಿಲೆ ಯಾವುದಂದರೆ HIV. ಪ್ರಿಯರೇ, ಈ ಏಡ್ಸ್ ಅನ್ನುವಂಥ ಕಾಯಿಲೆ ಒಬ್ಬ ವ್ಯಕ್ತಿಗೆ ಇದೆ ಎಂಬುದಾಗಿ ನಮಗೆ ಗೊತ್ತಾದರೆ ಅವರನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆವು. ಅವರೊಂದಿಗೆ ನಾವು ಸಂಪರ್ಕ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರಲಿಲ್ಲ. ಅವರೊಂದಿಗೆ ಕೂತ್ಕೊಳ್ಳಲು, ಅವರೊಂದಿಗೆ ಮಾತನಾಡಲು ನಾವು ಹಿಂಜರಿತಾ ಇದ್ದೆವು. ಆದರೆ ಈಗ ಅದಕ್ಕಿಂತಲೂ ಭಯಂಕರವಾದಂಥ ಕಾಯಿಲೆ ಉಂಟಾಗಿದೆ. ಎಷ್ಟು ಮಟ್ಟಿಗೆ ಅಂದರೆ ಈ ಕೊರೋನಾ ಎಂಬ ಈ ವೈರಸ್, ಈ ಕಾಯಿಲೆ ಮನುಷ್ಯನಿಗೆ ಬಂದಿದೆ ಎಂಬುದಾಗಿ ಗೊತ್ತಾದರೆ ಆತನನ್ನು ನೋಡೋದಕ್ಕೂ ಕೂಡ ಇಷ್ಟಪಡೋದಿಲ್ಲ, ಆತನ ಜೊತೆಯಲ್ಲಿ ಇರುವುದಕ್ಕೂ ನಾವು ಇಷ್ಟಪಡೋದಿಲ್ಲ. ಆತನನ್ನು ಇಡೀ ಕುಟುಂಬವೇ ಆತನನ್ನು ತೊರೆಯುವಂಥ, ಅವರನ್ನು ತೊರೆಯುವಂಥ ಸಂದಿಗ್ಧ ಪರಿಸ್ಥಿತಿಗಳು ಈ ಪ್ರಪಂಚದಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ, ಕಣ್ಣಾರೆ ಕಾಣ್ತಾ ಇದ್ದೇವೆ. ಎಷ್ಟು ವಿಪರ್ಯಾಸದ ಸಂಗತಿ ಅಂದರೆ ಈ ಮನುಷ್ಯ ಮನುಷ್ಯನಿಂದ ತಿರಸ್ಕರಿಸಲ್ಪಡ್ತಾ ಇದ್ದಾನೆ. ಮನುಷ್ಯ ಮನುಷ್ಯನಿಂದ ತಿರಸ್ಕರಿಸಲ್ಪಡ್ತಾ ಇದ್ದಾನೆ. ಆತನಿಗೆ ಎಷ್ಟೇ ಬಂಧುಗಳು, ಎಷ್ಟೇ ರಕ್ತ ಸಂಬಂಧಿಕರು, ಎಷ್ಟೇ ಘನತೆ, ಎಷ್ಟೇ ಮಾನ, ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಇದ್ದರೂ ಕೂಡ ಕೊರೋನಾ ಎಂಬ ವೈರಸ್ ಅವನಲ್ಲಿ ಇದೆ ಅಂತ ಗೊತ್ತಾದರೆ ಅವನನ್ನು ಕೂಡಲೇ ಮೊದಲು ಅವನ ಕುಟುಂಬವೇ ಅವನನ್ನು ತೊರೆದು ಬಿಡ್ತದೆ. ಕಳೆದ 2 ವಾರದ ಹಿಂದೆ ನಾನು TVಯಲ್ಲಿ ನ್ಯೂಸನ್ನು ನೋಡಬೇಕಾದ್ರೆ ಒಬ್ಬ ಕೊರೋನಾ ರೋಗಿ ಸತ್ತೋಗಿರ್ತಾನೆ. ಸತ್ತೋದಂಥ ಆ ಕೊರೋನಾ ರೋಗಿಯನ್ನು ಆಸ್ಪತ್ರೆಯಿಂದ ಆತನ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಅವನ ಮನೆಯ ಸಂಬಂಧಿಕರ ಹೊಲದ ಬಳಿಯಲ್ಲಿ ಹೋಗ್ತಾರೆ. ಹೊಲದ ಬಳಿಯಲ್ಲಿ ಹೋಗಿ ಅವರಿಗೆ ಫೋನ್ ಮಾಡಿ ಕರೀತಾರೆ, ನಾವು ನಿಮ್ಮ ಶವವನ್ನು ತೆಗೆದುಕೊಂಡು ಬಂದಿದ್ದೇವೆ, ಪಣ್ಣಿರಿ, ಸಮಾಧಿ ಮಾಡಿರಿ ಅಂತ. ಆದರೆ ಕೆಲವು ಗಂಟೆಗಳವರೆಗೆ ಕಾಯ್ತಾರೆ, ಆ ಕುಟುಂಬದವರು ಬರಲಿಲ್ಲ. ಪ್ರಿಯರೇ, ಬರಲೇ ಇಲ್ಲ. ಭಾಳ ನೋವಿನ ಸಂಗತಿ. ಕೊನೆಗೆ ಅವರೇ ಆಸ್ಪತ್ರೆಯವರೇ ಮತ್ತೆ PPE ಕಿಟ್ಟನ್ನು ಹಾಕಿಕೊಂಡವರಾಗಿ ಅವರೇ ಅಗಿದು ಅವರೇ ಆ ಹೊಲದಲ್ಲಿ ಸಮಾಧಿ ಮಾಡಿ ಹೋಗಿರುವುದನ್ನು ನಾವು ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿದ್ದೇವೆ, ನೋಡ್ತಾ ಇದ್ದೇವೆ. ಈ ಕೊರೋನಾ ಈ ಸೋಂಕಿನಿಂದ ಅನೇಕರು ತಿರಸ್ಕರಿಸಲ್ಪಟ್ಟು ನೋವಿನಿಂದ ಬಳಲುತ್ತಾ ಇದ್ದಾರೆ, ಮಾನಸಿಕವಾಗಿ ಯಾತನೆಯನ್ನು ಪಡುತ್ತಾ ಇದ್ದಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಕೂಡ ಈ ಯೋಬನಿಗೂ ಕೂಡ ಉಂಟಾಗ್ತದೆ. ಸ್ವತಃ ಹೆಂಡತಿ ಆತನನ್ನು ತಿರಸ್ಕಾರ ಮಾಡ್ತಾಳೆ, ತೂ ನಿನ್ನ ದೇವರನ್ನ ದೂಷಿಸಿ ನೀನು ಸಾಯಿ ಎಂಬುದಾಗಿ ಹೇಳಿ ತನ್ನ ಗಂಡನನ್ನು ತೊರೆದು ಆಕೆ ಹೋಗ್ತಾಳೆ. ನಗುವಾಗ
ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ ಎಂಬ ಗಾದೆಯಂತೆ, ನಗುವಾಗ ಸಂತೋಷ ಸಂಭ್ರಮ ಇರುವಾಗ ಹೆಂಡತಿ ಆತನ ಜೊತೆ ಇರತಕ್ಕಂಥ ಹೆಂಡತಿ ಆತನನ್ನು ರೋಗಿಯಾದಾಗ ದೇವರಿಂದ ಕೈ ಬಿಡಲ್ಪಟ್ಟಾಗ ಆತನನ್ನು ತೊರೆದು ತಿರಸ್ಕಾರ ಮಾಡಿ ಹೋಗುವುದನ್ನು ನಾವು ಗಮನಿಸುತ್ತೇವೆ. ನಾಲ್ಕನೇದಾಗಿ ಒಂಟಿಗನಾಗುತ್ತಾನೆ, ಆತನು ಒಂಟಿಗನಾಗ್ತಾನೆ. ಅಂದರೆ ಆತನು ರೋಗಿಯಾಗಿ ತನ್ನ ಮನೆಯನ್ನು ತೊರೆದು ಆತನು ಬೂದಿಯಲ್ಲಿ ಆಸನ ಮಾಡಿಕೊಂಡು ಆತನು ರಾತ್ರಿ ಹಗಲು ಒಂಟಿಗನಾಗಿ ಒಂಟಿತನವನ್ನು ಅನುಭವಿಸುತ್ತಾನೆ. ನಾಲ್ಕನೇ ಸಂಗತಿ, ನಾವು ತುಂಬ ಬಹಳ ಬಂಧುಗಳೊಂದಿಗೆ ಇರ್ತಕ್ಕಂಥ ವ್ಯಕ್ತಿಗಳಾದ ನಾವುಗಳು ಒಂಟಿಗರಾಗಿ ಜೀವನ ಮಾಡುವಾಗ ಆ ನೋವು ಆ ನರಕದ ಯಾತನೆಯನ್ನು ಯಾರು ವರ್ಣಿಸಲಿಕ್ಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಈ ಕೊರೋನಾ ದಿನಗಳಲ್ಲಿ ಕೂಡ ನಾವೀಗೂ ಕೂಡ ಅದನ್ನು ಗಮನಿಸ್ತೇವೆ. ಒಂಟಿಗರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥದ್ದು ಅಥವಾ ಹೋಮ್ ಕ್ವಾರಂಟೈನ್ ಆಗುವಂಥದ್ದು, ಇದೆಲ್ಲ ಘಟನೆಗಳನ್ನು ನೋಡುವಾಗ ಪ್ರಿಯರೇ ಇದನ್ನು ಶ್ರೇಷ್ಠ ಭಕ್ತನಾಗಿರ್ತಕ್ಕಂಥ ಯೋಬನು ಅನುಭವಿಸಿದ್ದಾನೆ, ಒಂಟಿಗನಾಗಿದ್ದಾನೆ. ಆದರೆ ಕೊನೆಯದಾಗಿ ಐದನೇ ಸಂಗತಿಯನ್ನು ಗಮನಿಸುತ್ತೇವೆ, ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ಆತನು ದೇವರನ್ನೇ ನೋಡುವಂಥ ಶ್ರೇಷ್ಠ ಭಕ್ತನಾಗಿದ್ದನು, ದೇವರನ್ನೇ ನೋಡುವ ಆತನಾಗಿದ್ದನು. ಆತನ ಭರವಸೆ, ಆತನ ನಿರೀಕ್ಷೆ, ಆತನ ನಂಬಿಕೆ ದೇವರೇ ಆಗಿದ್ದನು. ಅದಕ್ಕಾಗಿ ಆತನು ಮೊದಲನೇ ಅಧ್ಯಾಯ ಯೋಬ 22-22 ಓದುತ್ತೇವೆ, ಆತನು ಏನೂ ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು, ಯಹೋವನೇ ಕೊಟ್ಟನು, ಯಹೋವನೇ ತೆಗೆದುಕೊಂಡನು, ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇದೆಲ್ಲದರಲ್ಲಿಯೂ ಯೋಬನು ಪಾಪವನ್ನು ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ಹತ್ತನೇ ವಚನದಲ್ಲಿ ಓದುತ್ತೇವೆ, ದೇವರ ಹಸ್ತರಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ ಅಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಕೂಡ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ಕೂಡ ಐದನೇ ಸಂಗತಿ, ಆತನ ಜೀವನದಲ್ಲಿ ಮೊದಲನೇದಾಗಿ ಎಲ್ಲವನ್ನ ಕಳೆದುಕೊಳ್ತಾನೆ, ಎರಡನೇದಾಗಿ ರೋಗಿ ಆಗ್ತಾನೆ, ಮೂರನೇದಾಗಿ ತಿರಸ್ಕರಿಸಲ್ಪಡ್ತಾನೆ, ನಾಲ್ಕನೇದಾಗಿ ಆತನು ಒಬ್ಬಂಟಿಗನಾಗಿ ಜೀವಿಸ್ತಾನೆ, ಐದನೇದಾಗಿ ಆತನ ನಿಜತ್ವ ಆತನ ನಿಜವಾದ ಒಂದು ಕ್ವಾಲಿಟಿ ಏನಂದರೆ ಆತನು ತನ್ನ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲವನ್ನ ಕಳೆದುಕೊಂಡರೂ, ರೋಗಿಯಾದರೂ, ತಿರಸ್ಕರಿಸಲ್ಪಟ್ಟವನಾದರೂ, ಒಂಟಿಗನಾದರೂ ದೇವರಿಗೆ ಸ್ತೋತ್ರ ಮಾಡ್ತಾನೆ, ದೇವರಿಗೆ ಪ್ರೇಜ್ ಮಾಡ್ತಾನೆ. ಎಲ್ಲ ವಿಷಯದಲ್ಲಿ ದೇವರನ್ನ ಆತನು ದೂಷಣೆ ಮಾಡುವುದೇ ಇಲ್ಲ. ನನ್ನ ಪ್ರಿಯರೇ, ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರ ಮೇಲೆ ಭರವಸೆ ಇಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು ಎಂಬುದಾಗಿ ಈ ಯೋಬನ ಜೀವಿತದ ಅನುಭವ ಅದು ಶ್ರೇಷ್ಠವಾಗಿದೆ. 146ನೇ ಕೀರ್ತನೆ ವಚನ 7-8 ಓದುತ್ತೇವೆ, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯಹೋವನು ಸೆರೆಯಲ್ಲಿದ್ದವರನ್ನು ಬಿಡಿಸುತ್ತಾನೆ, ಯಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಕುಗ್ಗಿದವನಾಗಿರ್ತಕ್ಕಂಥ ಯೋಬನ ಜೀವನದಲ್ಲಿ ಆತನು ತಾನು ಸಕಲ ಸಮೃದ್ಧಿಯಿಂದ ಜೀವನ ಮಾಡುವಾಗ ದೇವರ ಮೇಲೆ ಎಂಥ ವಿಶ್ವಾಸವನ್ನು ಆತನು ಇಟ್ಟಿದ್ದನೋ, ಅದೇ ನಂಬಿಕೆ ಅದೇ ವಿಶ್ವಾಸವನ್ನು ಏನು ಇಲ್ಲದವನಾಗಿರುವಾಗಲೂ, ರೋಗಿಯಾದಾಗಲೂ, ಒಂಟಿಯಾದಾಗಲೂ ಕೂಡ, ತಿರಸ್ಕರಿಸಲ್ಪಟ್ಟವನು ಆಗಿದ್ದಾಗಲೂ ಕೂಡ ಆತನು ದೇವರ ಮೇಲೆ ಅದೇ ಭರವಸೆ, ಅದೇ ನಿರೀಕ್ಷೆಯನ್ನು, ಅದೇ ನಂಬಿಕೆಯನ್ನು ಇಟ್ಟುಕೊಂಡವನಾಗಿ ನಡೆಯುವುದರಿಂದ ದೇವರು ಆತನನ್ನು ಅದ್ಭುತವಾಗಿ ಇಮ್ಮಡಿಯಾಗಿ ಆತನನ್ನು ಆಶೀರ್ವಾದ ಮಾಡ್ತಾನೆ. ತಾನು ಏನೇನು ಕಳೆದುಕೊಂಡಿದ್ದನೋ ಅದೆಲ್ಲವನ್ನು ತಿರುಗಿ ಪಡ್ಕೊಳ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಕೊನೆಯ ಯೋಬನ ಗ್ರಂಥ ಕೊನೆಯ ಅಧ್ಯಾಯಕ್ಕೆ ಬರುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯೆಶಾಯ ಪ್ರವಾದಿಯ ಗ್ರಂಥ 40:21-29 ವಚನದಲ್ಲಿ ಓದುತ್ತೇವೆ, ಯೆಶಾಯ 40:29, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. 31ನೇ ವಚನದಲ್ಲಿ ಯಹೋವನನ್ನು ನಿರೀಕ್ಷಿಸುವವರು
ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಅದೇ ಯೆಶಾಯ 41:10 ಓದುತ್ತೇವೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೆಯನ್ನು ನಿನ್ನ ಮೇಲೆ ಇಡುತ್ತೇನೆ, ಆಧಾರ ಮಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ, ನನ್ನ ಪ್ರಿಯವಾದಂಥ ಪ್ರೀತಿಯ ದೇವ ಜನರೇ, ಇಂಥ ಈ ರೋಗದ ವಾತಾವರಣದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಾವುಗಳು ಲೋಕದ ಮನುಷ್ಯರ ಮೇಲೆ ನಾವು ಆತುಕೊಳ್ಳದೆ, ಲೋಕದ ವ್ಯಕ್ತಿಗಳ ಮೇಲೆ ನಾವು ಆತುಕೊಳ್ಳದೆ, ನಾವು ದೇವರ ಮೇಲೆ ನಿರೀಕ್ಷೆ ಇಟ್ಟುಕೊಂಡವರಾಗಿ, ಆತನ ಮೇಲೆ ನಾವು ಆತುಕೊಂಡವರಾಗಿ, ಆತನ ಮೇಲೆ ಭರವಸೆ ಇಟ್ಟುಕೊಂಡವರಾಗಿ ನಡೆಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕಾಗಿ ಪ್ರೀತಿಯ ದೇವ ಜನರೇ, ಯೋಬನ ಜೀವನದಲ್ಲಿ ಆತನು ದೇವರ ಮೇಲೆ ಭರವಸೆ ಬಿಟ್ಟ ಕಾರಣ, ಆತನ ಜೀವನದಲ್ಲಿ ಬಂದಿರತಕ್ಕಂಥ ಆ ಬಿರುಗಾಳಿ, ಆ ನೋವಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆತನ ಮೇಲೆ ದೇವರು ತನ್ನ ಕೃಪೆಯನ್ನು ಇಟ್ಟು ಆತನನ್ನು ಕಾಪಾಡ್ತಾನೆ, ಆತನ ಉದ್ಧಾರ ಮಾಡ್ತಾನೆ. ಅದಕ್ಕಾಗಿ ನಾವು ಲೋಕದಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ, ಲೋಕದ ಎಲ್ಲ ವೈಭವಕ್ಕಿಂತಲೂ, ಬಂಧುಗಳಿಗಿಂತಲೂ, ಆಪ್ತರಿಗಿಂತಲೂ ನಾವು ದೇವರ ಮೇಲೆ ಭರವಸೆ ಇಟ್ಟುಕೊಂಡು ನಡೆಯುವಾಗ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಕೊನೆಯದಾಗಿ ಸಭೆಯಾಗಿ ಎದ್ದು ನಿಂತುಕೊಂಡು 204 ಸಂಗೀತದ ಒಂದು ಚರಣವನ್ನು ಹಾಡಿಕೊಳ್ಳೋಣ. ಈ ಹಾಡನ್ನು ಹಾಡುವಾಗ ಕಾಣಿಕೆ ಸ್ವೀಕರಿಸಲಾಗ್ತದೆ ಮತ್ತು ದೈವಾಶ್ರಯದೊಂದಿಗೆ ಈ ಆರಾಧನೆಯು ಮುಕ್ತಾಯಗೊಳ್ಳುತ್ತದೆ. 204 ಸಂಗೀತದ ಒಂದು ಚರಣವನ್ನು ಹಾಡಿಕೊಳ್ಳೋಣ. ನೀ ಬೇಕು ಸರ್ವದಾ ಉದ್ಧಾರಕ, ಏನಾರು ಕೊಡೋರು ಸುಶಾಂತಿಯ ಶ್ರೀಯೇಸು ನಿನಗತ್ಯ ಯೇಸು ನಿನಗತ್ಯ ಕೈ ಚಾಚಿ ನನಗೀಗ ಸಹಾಯ ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಪರಿಶುದ್ಧವಾದ ಭಾನುವಾರ ದಿನದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಆರಾಧಿಸಿ ನಿನ್ನ ವಾಕ್ಯಗಳನ್ನು ಕೇಳಿ ತಂದಿರತಕ್ಕಂಥ ಈ ಕಾಣಿಕೆಯನ್ನು ನೀನು ಆಶ್ರಯ ಮಾಡುತ್ತಾ ಬರಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಕಾಣಿಕೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಂದೆಯೇ. ತಂದೆಯೇ, ಈ ಲೋಕದಲ್ಲಿ ಲೋಕದ ವ್ಯಕ್ತಿಗಳ ಮೇಲೆ ನಾವು ಭರವಸೆ ಇಡುವುದಕ್ಕಿಂತಲೂ ತಂದೆಯೇ ನಿನ್ನ ಮೇಲೆ ಭರವಸೆ ಇಡುವಂಥದ್ದು ಶ್ರೇಷ್ಠವಾಗಿದೆ. ಲೋಕದ ಮನುಷ್ಯ ನಮ್ಮನ್ನು ಕೈಬಿಟ್ಟರು, ನಿನ್ನಮ್ಮನ್ನು ಕೈಬಿಡದ ದೇವರಾಗಿದೆ ಎಂಬುದಾಗಿ ನಿನ್ನ ಮೇಲೆ ಭರವಸೆ ಇಟ್ಟುಕೊಂಡವರಾಗಿ, ನಾವು ಒಂಟಿಗರಾಗಿದ್ದಾಗಲೂ, ನಾವು ಕೈಬಿಡಲ್ಪಟ್ಟಂಥ ಸಂದರ್ಭದಲ್ಲಿಯೂ, ನಾವು ರೋಗಿಯಾದರೂ ಕರ್ತನೆ, ನಾವು ಎಲ್ಲವನ್ನ ಕಳೆದುಕೊಂಡವರಾದರೂ ಕೂಡ ನಿನ್ನ ಮೇಲೆ ಭರವಸೆ ಇಟ್ಟುಕೊಂಡು ನಿನ್ನ ಜೊತೆಯಲ್ಲಿ ಭಕ್ತಿ ನಂಬಿಕೆಯಲ್ಲಿ ನಡೆಯುವಂತೆ ಸಹಾಯ ಮಾಡಿ. ತಂದೆಯೇ, ನಮ್ಮೊಂದಿಗೆ ನೀನು ಇಮ್ಮಾನುವೆಲ್ಲಾಗಿದ್ದುಕೊಂಡು ಕೈ ಹಿಡಿದು ನಡೆಸುತ್ತಾ ಬರಬೇಕೆಂಬುದಾಗಿ ಘನತೆ ಮಾನ ಪ್ರಭಾವ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ಈಗೋ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನಭಾವದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನುನತಿಯು, ಸಮಾಧಾನವು, ಆಧರಣೆಯು, ನಂಬಿಕೆಯು ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳೊಂದಿಗೆ, ಸಾರ್ವತ್ರಿಕ ಸಭೆಯೊಂದಿಗೆ ನಿರಂತರವಾಗಿ ನೆಲೆಯಾಗಿರಲಿ ನಮ್ಮ ತಂದೆಯೇ. ಆಮೇನ್.